ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ನೌಕರರು ಇಳಕಲ್ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ವಿಷಯ ತಮ್ಮ ಸರ್ಕಾರದ ವತಿಯಿಂದ ನೀಡಿರುವ ಲಿಖಿತ ಪರವೇಸೆಗಳನ್ನು ಈಡೇರಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 10 12 2020 ರಿಂದ ದಿನಾಂಕ 14 12 2020 ರವರೆಗೆ ಸಾರಿಗೆ ನೌಕರರು ಸರ್ಕಾರಿ ನೌಕರರೆಂದು ಘೋಷಿಸುವುದರೊಂದಿಗೆ ಸರ್ಕಾರಿ ಸವಲತ್ತುಗಳನ್ನು ನೀಡುವಂತೆ ಮುಷ್ಕರ ಮಾಡಿತ್ತು ದಿನಾಂಕ 13 12 2020 ರಂದು ಸಾರಿಗೆ ಸಚಿವರನ್ನು ಒಳಗೊಂಡ ಹಲವು ಶಾಸಕರೊಂದಿಗೆ ನಡೆದ ಸಂಧಾನ ಸಭೆಯ ಚರ್ಚೆಯಲ್ಲಿ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರೆಂದು ಘೋಷಿಸುವ ಬೇಡಿಕೆಯನ್ನು ಹೊರತುಪಡಿಸಿ ಸಾರಿಗೆ ನೌಕರರಿಗೆ 6ನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ನಿಗದಿ ಮಾಡುವುದು ಮತ್ತು ಇತರೆ ಮುಖ್ಯ 8 ಬೇಡಿಕೆಗಳನ್ನು ಈಡೇರಿಸುವ ಲಿಖಿತ ಭರವಸೆ ಈಡೇರಿಕೆಗೆ 3 ತಿಂಗಳ ಕಾಲಾವಕಾಶ ತೆಗೆದುಕೊಂಡ ನಂತರ ಮುಷ್ಕರ ಅಂತ್ಯಗೊಂಡಿತ್ತು 3 ತಿಂಗಳು ಕಳೆದರೂ ಭರವಸೆಗಳು ಅಪೂರ್ಣವಾಗಿ ನೌಕರರಿಗೆ ಅನುಕೂಲವಾಗದ ರೀತಿಯಲ್ಲಿ ಹಳೆಯ ಸುತ್ತೋಲೆಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಈಡೇರಿಸುತ್ತೇವೆ ಎಂದು ಬಿಂಬಿಸುತ್ತಿದ್ದು ಬಹು ಮುಖ್ಯ ಬೇಡಿಕೆಯಾದ 6ನೇ ವೇತನ ಆಯೋಗದ ಶಿಫಾರಸನ್ನು ಸಾರಿಗೆ ನೌಕರರಿಗೆ ನೀಡುವ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಆದ್ದರಿಂದ ಈ ಕೂಡಲೇ ಸಾರಿಗೆ ನೌಕರರಿಗೆ 6ನೇ ವೇತನ ಆಯೋಗದ ಶಿಫಾರಸಿನಂತೆ ಯಥಾಸ್ಥಿತಿ ವೇತನ ನೀಡುವುದು ಹಾಗೂ ನೌಕರರಿಗೆ ಅನುಕೂಲವಲ್ಲದ 8 ಭರವಸೆಗಳನ್ನು ನೌಕರರಿಗೆ ಅನುಕೂಲವಾಗುವ ರೀತಿಯಲ್ಲಿ ದೋಷಗಳನ್ನು ಸರಿಪಡಿಸಿ ಕೊಡಲು ಸಮಸ್ತ ಸಾರಿಗೆ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರಿಂದ ಕೇಳಿಕೊಳ್ಳುತ್ತೇವೆ ಇಂತೆ ತಮ್ಮ ವಿಶ್ವಾಸಿಗಳು ಇಳಕಲ್ ಘಟಕ ಸಾರಿಗೆ ನೌಕರರು ಮತ್ತು ಕುಟುಂಬ ಸದಸ್ಯರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ಸಿಬ್ಬಂದಿಗಳು ಕಳೆದ ಹಲವು ದಿನಗಳಿಂದ ಬಸ್ ಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಆದರೆ ಸರ್ಕಾರ ಇದುವರೆಗೂ ಯಾವುದೇ ಸ್ಪಂದನೆಯನ್ನು ನೀಡಿಲ್ಲ ಎಂದು ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಕ್ಕೂಟ ಇಳಕಲ್ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈಗ 6000 10000 ಪೇಮೆಂಟ್ ಬರ್ತೈತಿ ಎಲ್ಲ ಸಾಕಾಗುತ್ತೆ ಅಂದ್ರಿ ಬಣ್ಣಿ ಬಾಡಿಗೆ ಐತಿ ಕರೆಂಟ್ ಬಿಲ್ ಹಾಲು ಮಕ್ಕಳ ಶಿಕ್ಷಣ ಕೊಡಿಸಬೇಕು ಎಲ್ಲದೂ ಐತಿ ಓವರ್ ಟೈಮ್ ತಗದಾರ ಇವರು ಡಿಪೋದಾಗ ಮ್ಯಾನೇಜರ್ ಗಳು ಏನು ಮಾಡ್ತಾರೆ ಕಿರಿಕಿರಿ ಕೊಡ್ತಾರೆ ಮತ್ತೆ ಅಬ್ಸೆಂಟ್ ಆಗ್ತಾರೆ ಅವರು ರೊಕ್ಕ ತಿಂತಾರ ಇವರ ಕಡೆ ಡ್ಯೂಟಿ ಇಸ್ಕೊಂಡಾಗ ರೊಕ್ಕ ತಿಂದಿದ್ದು ಡ್ಯೂಟಿ ಹಾಕಿಸ್ತಾರ ಇವರು ಇವರಿಗೆ ಏನ್ರಿ ಗಂಟ ಹೋಗುತ್ತೆ ಗವರ್ನಮೆಂಟ್ ಕೊಡ್ತೈತೆ ಇವರು ಎಲ್ಲ ಅಪ್ಪನ್ ಮಾಡಿ ಇವರು ಕಷ್ಟ ಬಿಡ್ತಾರೆ ಸರ್ಕಾರಿ ನಮ್ಮನೆಗ 55 ವರ್ಷ ಸರ್ವಿಸ್ ಆಗೈತ್ರಿ 10000 ಪೇಮೆಂಟ್ ಬರಕಟ್ಟೈತೆ ನಮಗ ಅದನ್ನ ಯಾರು ಕೇಳಬೇಕು ಆ ಯಡಿಯೂರಪ್ಪರಿ ಬಂದ್ ಮಾತಾಡನ್ ಕೇಳ್ರಿ ಇಲ್ಲ ಅಲ್ಲಿ ಎಸ್ಸಿ ಕಾರ್ನ ಕೂತ್ಕೊಂಡು ಮಾತಾಡ್ತಾನಲ್ಲ ಅದು ಅಲ್ಲಿದಿಲ್ಲ ಹೇಳೋದು ಬಿಜೆಪಿ ಸರ್ಕಾರ ಮುಂದುವರಿಸಿ ಕಟ್ಟಡ ಕಟ್ಟದಲ್ಲಿ ಇಲ್ಲಿ ಕಾರ್ಮಿಕರದ್ದು ಏನು ಕೇಳಕ್ ತಯಾರಿಲ್ಲ ಅವ್ ಓಟನ್ನು ಹಾಕಲ್ರಿ ಯಾರು ಅದ್ರ ಪರಿಸ್ಥಿತಿ ಹಂಗೈತ್ರಿ ನಮ್ದು ಸೌದಿ ಕಾರ್ನ ಕುತ್ಕೊಂಡು ಹೇಳ್ತಾರ್ರಿ ಅವರು ಏನ್ ಹೇಳ್ತಾರ್ರಿ ಅವರು ಇಲ್ಲಿ ಬಂದು ಕೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಸ್ವತಂತ್ರ ಅದಕ್ಕೆ ಸ್ವತಂತ್ರ ಸಚಿವರ್ರಿ ಅವರು ಇಲ್ಲಿ ಬಂದು ಏನ್ ಹೇಳಕತ್ತಾರ ಅವ್ರಿಗೆ ಡ್ಯೂಟಿ ಮಾಡ್ರಿ ಅದು ಮಾಡ್ರಿ ಅಂತ ಹೇಳ್ತಾರ್ರಿ ಅವರು ಅವ್ರಿಗೆ ಏನೋ ಅನುಭವನ ಇಲ್ರಿ ಇದು ಮಂತ್ರಿ ಆಗಕ್ಕೂ ಅರ್ಹತೆ ಇಲ್ರಿ ಅವರು ಬಂದ್ ನನಗೆ ಮನೆ ಬಂದು ಹೇಳ್ಕೊಂಡು ಹೋದ್ರು ನಾವು ಹೋಗಿ ಅನುಭವಿಸ್ತೀನಿ ಶಿಕ್ಷಾ ಅವನಿಗೆ ಆರನೇ ವೇತನ ಜಾರಿ ಮಾಡ್ಲೇಬೇಕ್ರಿ ಅವ ಸಾರಿಗೆ ನೌಕರರು ಮತ್ತು ಅವರ ಕುಟುಂಬದ ಸದಸ್ಯರು ತಾಟನ್ನು ಬಾರಿಸುವುದರ ಮುಖಾಂತರ ವಿನೂತನ ಪ್ರತಿಭಟನೆ ನಡೆಸಿದರು ಸಾರಿಗೆ ನೌಕರರ ಪ್ರತಿಭಟನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇಳಕಲ್ ತಾಲೂಕು ಘಟಕದ ಸದಸ್ಯರ ಬೆಂಬಲ ನೀಡಿದರು ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಹಾಗೂ 6ನೇ ವೇತನ ಜಾರಿಗೊಳಿಸುವಂತೆ ಆಗ್ರಹಿಸಿ ನೌಕರರ ಕುಟುಂಬಸ್ಥರು ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಿಮ್ಮ ಬೇಡಿಕೆ ಏನು ಸರ್ಕಾರಕ್ಕೆ ಆರನೇ ವೇತನ ನಮಗೆ ಕೊಡಬೇಕ್ರಿ ಜಾರಿಗೆ ಮಾಡಿಸ್ಕೊಳ್ಬೇಕ್ರಿ ಕೊಡತನ ನಾವು ಡ್ಯೂಟಿಗೆ ಕಳಿಸೋದಿಲ್ಲರಿ ನಾವು ಈಗ ಮೇಲಾಧಿಕಾರಿಗಳು ಮೇಲಾಧಿಕಾರಿಗಳು ಡ್ಯೂಟಿಗೆ ಹಾಜರಾರೆ ಅಂತ ನಿಮ್ಮ ಮನೆಗೆ ಏನು ಬಂದಾರ ಇಳಕಲ್ ಘಟಕದ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾರ ಬಂದಾರ ಈಗ ನೀವು ಮನೆ ತನ ಕರೆಕ್ ಬಂದ್ರು ಡ್ಯೂಟಿಗೆ ಹಾಜರ್ ಆಗ್ಲಾರ ಕೈ ಏನಾದ್ರೂ ಕಳಿಸಿದಾರ ನೋಟಿಸ್ ಕಳಿಸಿದಾರ ಸಾರಿಗೆ ನೌಕರರು ಮೌನವಾಗಿ ಬಂದು ಇಳಕಲ್ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಅದೇನೇ ಇರಲಿ ಹಲವು ದಿನಗಳಿಂದ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆಯಾಗ್ತಿದೆ ಹೀಗಾಗಿ ಸರ್ಕಾರ ಮುತುವರ್ಜಿ ವಹಿಸಿ ಅವರನ್ನ ಮಾತುಕತೆ ಮೂಲಕ
ಸಮಸ್ಯೆಯನ್ನು ಆದಷ್ಟು ಬೇಗನೆ ಬಗೆಹರಿಸಬೇಕೆಂಬುದು ನಮ್ಮ ವಾಹಿನಿಯ ಆಶಯವಾಗಿದೆ. ಇವತ್ತಿನ ದಿವಸ ರಾಜ್ಯಾದ್ಯಂತ ಸಾರಿಗೆ ನೌಕರರು ಪ್ರತಿಭಟನೆಯನ್ನು ಶಾಂತ ರೀತಿಯಿಂದ ಅವರ ಮನೆಯಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಮಟ್ಟಿಗೆ ಅವರ ಆದೇಶದ ಪ್ರಕಾರ ಅವರೇನೂ ಇಲ್ಲ, ಕುಟುಂಬ ಸಮೇತರಾಗಿ ಒಂದು ಹೋರಾಟವನ್ನು ಮಾಡಬೇಕಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗಲೂ ಸಾರಿಗೆ ನೌಕರಸ್ಥರ ಮುಂದೆ ಬೆಂಗಾವಲಾಗಿ ಅವರ ಹೋರಾಟಕ್ಕೆ ಸದಾಕಾಲ ಬೆಂಬಲಾರ್ಥವಾಗಿ ನಾವು ಅವರ ಹೋರಾಟವನ್ನು ಬೆಂಬಲಿಸಿದ್ದೆವು. ಇವತ್ತು ಕೂಡ ನಾವು ಸಾರಿಗೆ ನೌಕರಸ್ಥರ ಹೋರಾಟಕ್ಕೆ ಬೆಂಬಲ ಮಾಡ್ತೇವೆ. ಈ ಮತ್ತು ಕುಟುಂಬಸ್ಥರ ಸಮೇತರವಾಗಿ ಅವರು ಈ ಒಂದು ಹೋರಾಟದಲ್ಲಿ ಪ್ರತಿಭಟನೆ ಅದು ಹೆಂಗಿತ್ತಂದ್ರೆ ಶಾಂತಿಯುತವಾದಂಥ ಹೋರಾಟ ಇವತ್ತು ಪ್ರತಿಭಟನೆಯಾಗಿ ಮಾಡ್ಕೊಂಡಿದೆ. ಅದಕ್ಕೆ ಕಾರಣ ನೇರ ಹೊಣೆ ಆಗುತ್ತೆ ರಾಜ್ಯ ಸರ್ಕಾರವೇ ಹೊಣೆ ಆಗುತ್ತೆ. ಅವರು ಸೂಕ್ಷ್ಮ ರೀತಿಯಿಂದ ಅವರು ಶಾಂತಿಯುತಿಯಿಂದ ಕೇರಿರ್ತಕ್ಕಂಥ ಈ ಒಂದು 3 ತಿಂಗಳ ಹಿಂದೆ ಒಂದು ಮುಂಚಿತವಾಗಿ ಸಾರಿಗೆ ನೌಕರಸ್ಥರು ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ 9 ಬೇಡಿಕೆಗಳಲ್ಲಿ 8 ಬೇಡಿಕೆಗಳನ್ನು ಈಡೇರಿಸಿದ್ವಿ. ಆ 8 ಬೇಡಿಕೆಗಳನ್ನು ಕೂಡ ಅಪೂರ್ಣವಾಗಿ ಈಡೇರಿಸಿದ್ವಿ, ಅದು ಪೂರ್ಣವಾಗಿಲ್ಲ. ಅವ್ರ ಮೇನ್ ಪ್ರಮುಖವಾಗಿ ಕೇಳ್ತಾ ಇರತಕ್ಕಂಥ 6ನೇ ವೇತನ ಜಾರಿಗೆ ಆಗಬೇಕು, ಸರ್ಕಾರಿ ನೌಕರಸ್ಥರನ್ನು ಯಾವ ರೀತಿ ಸೌಲಭ್ಯ ಒಳಪಡಿಸಿದ್ರಿ, ಅದೇ ರೀತಿ ನಮಗೂ ಕೂಡ ಸಾರಿಗೆ ನೌಕರಸ್ಥರನ್ನು ಪರಿಗಣನೆ ತೆಗೆದುಕೊಳ್ಳ್ರಿ, 6ನೇ ವೇತನ ಜಾರಿಗೆ ಮಾಡ್ರಿ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಬಂಡ ರಾಜ್ಯ ಸರ್ಕಾರ ಸರ್ ನಮ್ಮ ಅಪ್ಪ ಮಕಾನಿಕದಲ್ಲಿ 20 ವರ್ಷ ಸರ್ವಿಸ್ ಆದರೂ ಅವ್ರ ರೊಕ್ಕ ಪಗಾರ ಜಾಸ್ತಿ ಆಗೋದ್ರಿ, ನಮ್ಗೆ ಅದು ಸದ್ಬಳಕೆ ಆಗ್ತಿಲ್ಲ. ನಮ್ಮ ಉನ್ನತ ಶಿಕ್ಷಣಕ್ಕೂ ನಾನು ಪಗಾರ ಆಗ್ತಿಲ್ರಿ, ನಾ ಇಂಗ್ಲೀಷ್ ಮೇಡಮ್ ಕಲಿಬೇಕಿದ್ರಿ, ಈಗ ಕನ್ನಡ ಮೇಡಮ್ದ ಕಲಿಯಕತ್ತೀನಿ. 6ನೇ ವೇತನ ಆಯೋಗ ಮಾಡಿ ಪಗಾರ ಜಾಸ್ತಿ ಮಾಡಿ ಓದಕ್ಕೆ ಅನುಕೂಲ ಮಾಡಿ, ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.